ಭೇಟಿಯ ಉದ್ದೇಶ ಒಂದೇ, ನಮ್ಮ ಜಿಲ್ಲೆಯ ಅವರೇ ಆದ ನಮ್ಮ ಜಿಲ್ಲೆಯ ಒಂದು ಟಾಲೆಸ್ಟ್ ಲೀಡರ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಅವರಿಗೆ ಇಂಡಿಯಾ ನಮ್ಮ ಭಾರತ ದೇಶದ ಒಂದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿತ್ತು, ಅದಕ್ಕೆ ಒಂದು ಅಭಿನಂದನೆಗಳನ್ನು ತಿಳಿಸಿ ಆಶೀರ್ವಾದ ಪಡೆಯೋಕೆ ಬಂದೆ ಅಷ್ಟೇ. ಇವತ್ತು ಸಭೆ ಬೇರೆ ಕರೆದಿದ್ದೀರಾ, ಸಭೆ ನಡೀತಾ ಇದೆ ಬೆಳಿಗ್ಗೆ ಜೊತೆ, ಅದಕ್ಕೂ ಮುನ್ನ ಎಸ್ಎಂಕೆ ಅವ್ರ ಭೇಟಿ ಬೇರೆ? ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಯಾಕೆಂದರೆ ಇದು ನಾನು ಈ ನ್ಯೂಸ್ ಅನೌನ್ಸ್ ಆದಾಗ ನಾನು ಬಜೆಟ್ ಅಧಿವೇಶನದಲ್ಲಿದ್ದೆ ಪಾರ್ಲಿಮೆಂಟಲ್ಲಿ. ಅದಾದಮೇಲೆ ಒಂದಷ್ಟು ಮಂಡ್ಯ ಟೂರು ಕಮಿಟಿ ಮೀಟಿಂಗ್ಸ್ ಇತ್ತು, ಆವಾಗಲೇ ಬರಬೇಕಿತ್ತು, ಈಗ ಟೈಮ್ ಆಯಿತು, ಅವರು ಟೈಮ್ ಕೊಟ್ಟರು ಇವಾಗ. ಸೊ ಹಾಗಾಗಿ ಈಗ ನಮ್ಮ ಜಿಲ್ಲೆಯವರೆಲ್ಲ ಅವರ ಅಭಿಮಾನಿಗಳ ಅಪಾರ ಇನ್ನು, ಸೊ ಅವರೆಲ್ಲ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂದರು ಅಷ್ಟೇ. ಇಲ್ಲ, ರಾಜಕೀಯವಾದ ಚರ್ಚೆ ಇಲ್ಲ. ಮಧ್ಯಾಹ್ನ ಸಭೆ ನಾನು ಕರೆದಿದ್ದು ಅಂತಲ್ಲ, ಎಲ್ಲರೂ ಆವಾಗಲಿಂದ ನನ್ನ ಬೆಂಬಲಿಗರ ಒಂದು ಸಭೆ ಆದಮೇಲೆ ಎಲ್ಲರನ್ನೂ ಒಂದು ಭೇಟಿ ಮಾಡಿ ಮಾತಾಡಿಸ್ಬೇಕಿತ್ತು, ಅವರು ಯಾವಾಗ ಬರಬೇಕು ಅಂತ ಕೇಳಿದ್ರು, ಸರ್ ಇವತ್ತು ಬನ್ನಿ ಅಂತ ಹೇಳಿದ್ರು. ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀವಿ, ಬಿಜೆಪಿ ಪ್ಲಾಟ್ಫಾರ್ಮ್ ಸಿದ್ಧಪಡಿಸ್ಕೊಂಡಿದ್ದಾರೆ ನೋಡಿ. ನಾನು 4 ವರ್ಷ ಆಯಿತು ಎಂ ಪಿ ಆಗಿ, ಆ್ಯಸ್ ಅನ್ ಇಂಡಿಪೆಂಡೆಂಟ್ ಟೆಕ್ನಿಕಲಿ ಆಲ್ಸೋ. ಮೊದಲ 6 ತಿಂಗಳ ಒಳಗೆ ಸೇರೋದಾದರೆ ಒಂದು ಪಾರ್ಟಿಗೆ ನಮ್ಮ ಪಾರ್ಲಿಮೆಂಟ್ ನಾರ್ಮ್ಸ್ ಪ್ರಕಾರ ಅಲೌಡ್ ಇದೆ. ಆಫ್ಟರ್ ದ್ಯಾಟ್ ಇಂಡಿಪೆಂಡೆಂಟ್ ಪಾರ್ಟಿ ಸೇರೋ ಹಾಗೆ ಇಲ್ಲ ನಮ್ಮ ಗೈಡ್ಲೈನ್ಸ್ ಪ್ರಕಾರ. ನಾನು ಏನಾದರೂ ನಿರ್ಧಾರ ತೊಗೊಂಡಿದ್ದರೆ ಆವಾಗಲೇ ತೊಗೊಳ್ತಿದ್ದೆ. 4 ವರ್ಷ ಐ ವಾಂಟೆಡ್ ಟು ಸೀ ಬ್ಯಾಲೆನ್ಸ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾವ ದಿಕ್ಕಲ್ಲಿ ಹೋದರೆ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಎಲ್ಲರೂ ಬಂದಿದ್ದಾರೆ, ಅವರ ಮಾತನ್ನು ನಾನು ಕೇಳಬೇಕಲ್ವ? ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳೋಕ್ಕೆ ನನ್ನ ಬೆಂಬಲವಾಗಿ ನಿಂತವರ ಒಂದು ಸಲಹೆ ಸೂಚನೆಯೇ ನನ್ನ ಈ ದಿಕ್ಕಲ್ಲಿ ನಡೆಸ್ಕೊಂಡು ಬಂದಿರೋದು ಈವರೆಗೂ. ಇವತ್ತೂ ಎಲ್ಲರ ಜೊತೆಲಿ ಚರ್ಚಿಸ್ತೀನಿ, ಇನ್ನೂ ಇದೆ, ಇನ್ನು ವರಿಷ್ಠರು ಸೀನಿಯರ್ಸು ಎಲ್ಲರೂ ನಾನು ಮಾತಾಡಿಸಿ ಸಲಹೆಯನ್ನು ಕೇಳಬೇಕಾಗಿದೆ. ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಆಪ್ತರು, ಹಿತೇಶ್ ಹಿರಿಯಾರಿರ್ತಾರೋ ಅವ್ರನ್ನೂ ನಾನು ಮಾತಾಡಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನಾನು ಹೇಳ್ತೀನಿ ರೀತಿ ನನ್ನನ್ನು ಜನ ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲಿದೆ ನನಗೆ. ಇದಕ್ಕೆಲ್ಲದಕ್ಕೂ ಅಫ್ಕೋರ್ಸ್ ಸರ್ಕಮ್ಸ್ಟೆನ್ಸಸ್ ಶುಡ್ ಬಿ ನಿರ್ಧಾರ. ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಮಾಡಿಬಿಡ್ತೀನಿ ಅಂದರೆ ಸರಿ ಹೋಗಲ್ಲ. ಅದು ಐ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಎಲ್ಲನೂ ಯಾವ ರೀತಿ ಅಲ್ಲಿ ಸೆಟ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ನಾನು ಮಾಡಬೇಕು. ಬಟ್ ಐ ಆಮ್ ನಾಟ್ ಇದು ಒಂದು ವಿಷಯ ಅಂತೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ನಿರ್ಧಾರ ಇಟ್ಸ್ ನಾಟ್ ಅಬೌಟ್ ಮೀ. ನನ್ನ ಭವಿಷ್ಯ ಏನಾಗಬೇಕು, ನನಗೆ ವೈಯಕ್ತಿಕವಾಗಿ ಯಾವ ಥರದ್ದು ಲಾಭ ನಷ್ಟ ಅಂತ ನೋಡಿ ನಾನು ಮಾಡೋದಲ್ಲ. ನನ್ನ ಜೊತೆಯಲ್ಲಿ ಇದ್ದವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಯೋಚನೆ ಮಾಡಿ ಆಮೇಲೆ ನಾನು ಆ ನಿರ್ಧಾರ ಅಂತ ಹೇಳಿ. ವಿಧಾನಸಭಾ ಚುನಾವಣೆ ಮುಂಚೆ ಇರುತ್ತಾ ನಂತರ? ಯಾಕಂದ್ರೆ ಒಂದಷ್ಟು ರಾಜಕೀಯ ನಿಮಗೂ ಗೊತ್ತಿದೆ, ಬಿ ಜೆ ಪಿ ಹೋಗ್ತಾರೆ, ಕಾಂಗ್ರೆಸ್ಗಿಂತ ಹೋಗಿದ್ದು, ಅಲ್ಲಿ ಕಾಂಗ್ರೆಸ್ಗೆ ಎಷ್ಟು ಏನು ಡಿಮ್ಯಾಂಡ್ಗೆ ಅನ್ನೋದು ಇವೆಲ್ಲ ಅವು ಅಪ್ಪ ಹೋಗಿದೆ. ನಿರ್ಧಾರ ವಿಧಾನಸಭಾ ಚುನಾವಣೆ ಮುಂಚೆ ಇರುತ್ತಾ ನಂತರ? ಈಗಾಗಲೇ ಈ ಮುಂದಿನ ದಿನಗಳಲ್ಲೇ ನಾನು ಹೇಳ್ತೀನಿ ನನ್ನ ನಿರ್ಧಾರ.